ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಆರ್ ಕನ್ನಡ ಚಾನಲ್. ಸ್ನೇಹಿತರೆ, ಬೇಸಿಗೆಯ ಬೇಗೆ ತಣಿಸಲು ರುಚಿ ರುಚಿಯಾದಂತಹ ಮತ್ತು ಆರೋಗ್ಯಕರ ಮಸಾಲ ಮಜ್ಜಿಗೆ ಮಾಡೋದು ಹೇಗಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ಇದೇ ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ, ಸೊ ಪ್ಲೀಸ್ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಸ್ನೇಹಿತರೆ, ಈ ಬೇಸಿಗೆಯಲ್ಲಿ ಎಲ್ಲರ ಒಂದು ಮೊದಲ ಪ್ರಶ್ನೆ ಅಂದರೆ ಬೇಸಿಗೆಗೆ ಹೆಚ್ಚು ಬಾಯಾರಿಕೆ ಆಗುತ್ತದೆ ಅಂತ. ಹೌದು, ಆಗ ಕೂಲ್ ಡ್ರಿಂಕ್ಸನ್ನು ಕುಡಿಯೋ ಬದಲು ಒಂದು ಲೋಟ ಮಜ್ಜಿಗೆಯನ್ನು ಸೇವನೆ ಮಾಡಿ. ಇದು ಬಾಯಾರಿಕೆಯನ್ನು ತಣಿಸುತ್ತದೆ, ದೇಹವನ್ನು ಸಹ ನಿರ್ಜಲೀಕರಣದಿಂದ ರಕ್ಷಿಸುತ್ತದೆ, ಜೊತೆಗೆ ಆಮ್ಲೀಯತೆ ಮತ್ತು ಹೊಟ್ಟೆ ಉಬ್ಬುವಿಕೆ ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ. ಹಾಗೆ ಪ್ರತಿದಿನ ಮಸಾಲ ಮಜ್ಜಿಗೆ ಕುಡಿದರೆ ಸಾಕಷ್ಟು ಆರೋಗ್ಯಕರ ಪ್ರಯೋಜನಗಳು ಸಿಗುತ್ತವೆ. ಇದನ್ನು ಮನೆಯಲ್ಲಿಯೇ ಆರೋಗ್ಯಕರವಾಗಿ ತಯಾರಿಸಿ ಸೇವನೆ ಮಾಡಿ. ಮಜ್ಜಿಗೆಯಲ್ಲಿ ಕಂಡುಬರುವಂತಹ ಖನಿಜಗಳು ಮೂಳೆಗಳನ್ನು ಬಲಿಷ್ಠಗೊಳಿಸುತ್ತವೆ, ಆಸ್ಟಿಯೋಪೊರಾಸಿಸ್ ಕಾಯಿಲೆಗೆ ತಡೆಗೆ ಸಹಕಾರಿಯಾಗಿದೆ. ಮಜ್ಜಿಗೆಯಲ್ಲಿ ಕ್ಯಾಲ್ಸಿಯಂ ಮತ್ತು ರಂಜಕ ಸೇರಿಸಿದರೆ ಇದು ಆಸ್ಟಿಯೋಪೊರಾಸಿಸ್ ಬೆಳವಣಿಗೆಯ ಅಪಾಯವನ್ನು ತಡೆಯುತ್ತದೆ. ಒಂದು ಲೋಟ ಮಜ್ಜಿಗೆಯಲ್ಲಿ 110 ಕ್ಯಾಲೋರಿ, 3 ಗ್ರಾಂ ಕೊಬ್ಬು, 9 ಗ್ರಾಂ ಪ್ರೋಟೀನು, 13 ಗ್ರಾಂ ಕಾರ್ಬೋಹೈಡ್ರೇಟ್ಗಳು, 12 ಗ್ರಾಂ ಸಕ್ಕರೆ ಇದೆ. ಮಜ್ಜಿಗೆಯಲ್ಲಿ ವಿಟಮಿನ್ ಸಿ ಗುಣವಿದೆ, ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕಾಲೋಚಿತ ಜ್ವರ, ಸೋಂಕು ಮತ್ತು ಮಾಲಿನ್ಯದ ಪರಿಣಾಮಗಳಿಂದ ದೇಹವನ್ನು ರಕ್ಷಣೆ ಮಾಡುತ್ತದೆ. ಮಜ್ಜಿಗೆ ಸುಲಭವಾಗಿ ಜೀರ್ಣವಾಗುತ್ತದೆ. ಮಜ್ಜಿಗೆಯಲ್ಲಿ ಪ್ರೋಬಯಾಟಿಕ್ ಸೂಕ್ಷ್ಮಜೀವಿಗಳಿವೆ, ಇದು ಗ್ಯಾಸ್, ಅಲರ್ಜಿ, ಉರಿ ಮುಂತಾದ ಸಮಸ್ಯೆ ತಡೆಯಲು ಸಹಕಾರಿಯಾಗಿದೆ. ಮಜ್ಜಿಗೆಯಲ್ಲಿ ಪ್ರೋಟೀನ್, ಕ್ಯಾಲ್ಸಿಯಂ ಹೇರಳವಾಗಿದೆ, ಇದು ಸ್ನಾಯುಗಳ ನಮ್ಯತೆಯನ್ನು ಸಹ ಹೆಚ್ಚಿಸುತ್ತದೆ. ಹಾಗೆಯೇ ಇದು ಬಾಯಿಯ ಆರೋಗ್ಯವನ್ನು ಕಾಪಾಡುತ್ತದೆ. ಪೆರಿಯೋಡಾಂಟಲ್ ಬ್ಯಾಕ್ಟೀರಿಯಾವು ಒಸಡುಗಳಲ್ಲಿ ಉರಿಯೂತಕ್ಕೆ ಕಾರಣ ಆಗಬಹುದು. ಇದನ್ನು ನಿವಾರಿಸಲು ಮಜ್ಜಿಗೆಯನ್ನು ಸೇವನೆ ಮಾಡಿ, ಇದು ತುಂಬಾ ಸಹಕಾರಿ. ಇದು ಒಸಡಿನ ಊತವನ್ನು ಕಡಿಮೆ ಮಾಡುತ್ತದೆ. ಕ್ಯಾಲ್ಸಿಯಂ ಹಲ್ಲುಗಳನ್ನು ಬಲಪಡಿಸಲು ಕೆಲಸವನ್ನು ಮಾಡುತ್ತದೆ. ರಂಜಕವು ಹಲ್ಲುಗಳನ್ನು ಆರೋಗ್ಯವಾಗಿಸುತ್ತದೆ. ದೇಹವನ್ನು ನಿರ್ವಿಷಗೊಳಿಸುತ್ತದೆ. ಮಜ್ಜಿಗೆ ಸೇವನೆಯು ದೇಹಕ್ಕೆ ಬಲವನ್ನು ನೀಡುತ್ತದೆ, ದೇಹದ ಬೆಳವಣಿಗೆಗೂ ಪ್ರಯೋಜನಕಾರಿ. ದೇಹದಲ್ಲಿ ಸಂಗ್ರಹವಾಗಿರುವಂತಹ ಕೊಳೆ ತೆಗೆದು ಹಾಕುತ್ತದೆ. ಯಕೃತ್ತು ಆರೋಗ್ಯವಾಗಿರುತ್ತದೆ. ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಮಲಬದ್ಧತೆ ಸಮಸ್ಯೆಯನ್ನು ದೂರ ಮಾಡುತ್ತದೆ. ನೀವು ಮನೆಯಲ್ಲಿ ಮಸಾಲ ಮಜ್ಜಿಗೆ ಮಾಡಲು ಮೊಸರು, ನೀರು, ಹುರಿದಿರುವಂತಹ ಜೀರಿಗೆ ಪುಡಿ, ಕತ್ತರಿಸಿದ ಕೊತ್ತಂಬರಿ, ತುರಿದಿರುವಂತಹ ಶುಂಠಿ, 1 ಪಿಂಚ್ ಕರಿಮೆಣಸು, ರುಚಿಗೆ ಉಪ್ಪು ಬೇಕು. ಬ್ಲೆಂಡರ್ನಲ್ಲಿ ಮೊಸರು, ನೀರು ಹಾಕಿ ರುಬ್ಬಿರಿ. ನಂತರ ಗ್ಲಾಸ್ಗೆ ಹಾಕಿ ಕೊತ್ತಂಬರಿ ಸೊಪ್ಪು, ಜೀರಿಗೆ ಪುಡಿ, ಶುಂಠಿ, ಉಪ್ಪು, ಕರಿಮೆಣಸು ಹಾಕಿ ಮಿಕ್ಸ್ ಮಾಡಿ ನಂತರ ಸೇವಿಸಿದರೆ ಆಯಿತು. ಸೊ ನೋಡಿದಲ್ವ ಸ್ನೇಹಿತರೆ, ಬೇಸಿಗೆಯ ದಾಹವನ್ನು ತಣಿಸಲಿಕ್ಕೆ ನಾವು ಮನೆಯಲ್ಲಿಯೇ ಯಾವ ರೀತಿಯಾಗಿ ಆರೋಗ್ಯಕರವಾಗಿ ರುಚಿಕರವಾಗಿ ಮಸಾಲ ಮಜ್ಜಿಗೆಯನ್ನು ಹೇಗೆ ಮಾಡ್ಕೋಬಹುದು, ಹಾಗೆಯೇ ಇದರ ಒಂದು ಸೇವನೆಯಿಂದ ನಮಗೆ ಏನೇನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತುಂಬಾ ಯೂಸ್ಫುಲ್ ಆದಂತಹ ಮಾಹಿತಿಯಾಗಿದೆ. ಸೊ ಎಲ್ಲರೂ ಸಹ ಈ ಒಂದು ಮಾಹಿತಿಯನ್ನು ಅನುಸರಿಸಿ ಹೆಚ್ಚೆಚ್ಚು ಪ್ರಯೋಜನಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.